ಯಾರ್ಯಾರಿಗೆ ಯಾವ ಸಂದರ್ಭದಲ್ಲಿ ಅನುಕೂಲತೆ ಬೇಕೋ ಅದಕ್ಕೆ ಆ ಮೂಗು ಮೇಲಕ್ಕೆ ಮಾತಾಡ್ತಾರೆ. ಪ್ರಕಾಶ್ ರಾಜ್ ಮಾತಾಡಿದ್ದಾರೆ ಇವತ್ತು, ಕಾಲಾಗುವೆ ಚಿತ್ರಕ್ಕೂ ಸಂಬಂಧ ಇಲ್ಲ, ಹೋರಾಟಕ್ಕೆ ಇದು ಕಾವೇರಿಗೂ ಸಂಬಂಧ ಇಲ್ಲ, ಸಿನಿಮಾ ಬೇರೆ ಕಾವೇರಿ ಬೇರೆ ಅಂತ, ಸಿನಿಮಾ ಬೇರೆ ಕಾವೇರಿ ಬೇರೆ ಅಂತ ಹೇಳಿ ಮಾತಾಡಿದ್ದಾರೆ ಅವರು. ರಜನಿಕಾಂತೇ ಮಾತಾಡಿದ್ರು, ಅವರು ಸಿನಿಮಾದವರು. ಯಾಕೆ ಪ್ರಕಾಶ್ ರಾಜ್ ಗೊತ್ತಿಲ್ವಾ? 2016 ಏನಾಯ್ತು ಅಂತ, 2016 ಅದು ಡಬ್ಬಿಂಗ್ ಆಗಿ ತಮಿಳ್ ಪಿಕ್ಚರ್ ರಿಲೀಸ್ ಆಗಿತ್ತು. ಅದು ವಿಷ್ಣು 2016 ನಾಗರಹಾವು 2. ಅವತ್ತು ಪ್ರಕಾಶ್ ರಾಜ್ ಎಲ್ಲಿ ಹೋಗಿದ್ರು? ಅವತ್ತು ಪ್ರಕಾಶ್ ರಾಜ್ಗೆ ವಿವೇಚನೆ ಇರಲಿಲ್ವಾ? ಅಥವಾ ಅವತ್ತು ಪ್ರಕಾಶ್ ರಾಜ್ ಅವರಿಗೆ ಕಾವೇರಿ ಬಗ್ಗೆ ಒಲವಿತ್ತ ಇಲ್ವಾ? ಅಥವಾ ತಮಿಳ್ನಾಡಿನ ಪರವಾಗಿದ್ರ ಅವ್ರ ಅವತ್ತಿನ ಮೌನ ಅವ್ರು ತಮಿಳ್ನಾಡಿನ ಪರವಾಗಿದ್ರು ಅಂತ ನಮ್ಮ ಅನ್ಕೋಬೇಕು. ಇವತ್ ಮಾತ್ರ ಕಾಲ ರಿಲೀಸ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ಉದ್ದ ಮಾತಾಡ್ತಾರಲ್ಲ. ಅವತ್ತು ನಾಗರಹಾವು ರಿಲೀಸ್ ಆಗಲಿಲ್ಲ, ಅವತ್ ಮಾತಾಡ್ಲಿಲ್ಲ. ನಾನು ಕೇಳಿದೆ ಅವರಿಗೆ ಅದಕ್ಕೆ, ಅಯ್ಯೋ ಅವತ್ತು ನಾವು ಇರಲಿಲ್ಲ. ಅರೆ, ನಾವು ಅಧಿಕಾರದಲ್ಲಿ ಇರಲಿಲ್ಲ, ಒಂದು ಅಸೋಸಿಯೇಷನ್ ಅಲ್ಲಿ ಸೆಕ್ರೆಟರಿನೋ ಪ್ರೆಸಿಡೆಂಟೋ ಯಾವುದೂ ಆಗಿರ್ಲಿಲ್ಲ, ಆಗ ಬೇರೆಯವರು ಇದ್ರು. ಆದ್ರೆ ನಿಮ್ ವಾಯ್ಸ್ ಏನಾಯ್ತು ನೀವು ಅವತ್ತು ಹೇಳ್ಬೋದಾಗಿತ್ತಲ್ಲ. ಇಷ್ಟೆಲ್ಲದಕ್ಕೂ ಕಾರಣ ಅವತ್ತು ಪೊಲೀಸ್ ಕಮಿಷನರೇ, ಪೊಲೀಸ್ ಕಮಿಷನರೇ ತಮಿಳ್ನಾಡಲ್ಲಿ ಸಿನಿಮಾ ನಿಲ್ಲಿಸಿ ಗಲಾಟೆ ಆಗುತ್ತೆ ಅಂತ ಅವರೇ ಮುಂದೆ ಹೋಗಿ ನಿಲ್ಸಿದ್ದಾರೆ.